ಹುಬ್ಬಳ್ಳಿಯಲ್ಲಿ ಕೆಇಎ ಎಫ್ಡಿಎ ಪರೀಕ್ಷೆಯಲ್ಲಿ ಎಡವಟ್ಟು ಆಗಿದೆ. ಪರೀಕ್ಷಾ ಕೇಂದ್ರದ ಹೊರಗೆ ಅಭ್ಯರ್ಥಿಗಳು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. 20 ಅಭ್ಯರ್ಥಿಗಳಿಗೆ ಅರ್ಧ ಗಂಟೆಗೂ ಹೆಚ್ಚು ಕಾಲಾವಕಾಶವನ್ನ ನೀಡಿರುವಂತಹ ಆರೋಪ ಕೇಳಬಂದಿದೆ. ಪರೀಕ್ಷೆ ಬರಿತಾ ಇದ್ರು ಈ ಸಂದರ್ಭದಲ್ಲಿ 20 ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳು ಯಾರಿದ್ರು ಆ ಅಭ್ಯರ್ಥಿಗಳಿಗೆ ಅರ್ಧ ಗಂಟೆಗೂ ಹೆಚ್ಚು ಕಾಲಾವಕಾಶವನ್ನ ಕೊಟ್ಟಿದ್ದಾರೆ ಅಂತ ಆರೋಪ ಕೇಳಬಂದಿದೆ. ಘಂಟಿಕೇರಿ ಶಾಂತಿ ನಿಕೇತನ ಕಾಲೇಜು ಪರೀಕ್ಷಾ ಕೇಂದ್ರದಲ್ಲಿ ಈ ರೀತಿಯಾದ ಘಟನೆ ನಡೆದಿದೆ ಅಂತ ಪರೀಕ್ಷಾರ್ಥಿಗಳು ಆರೋಪ ಮಾಡಿದ್ದಾರೆ. ಪರೀಕ್ಷಾ ಕೇಂದ್ರದ 20ನೇ ಬ್ಲಾಕ್ನಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಈ ರೀತಿಯಾಗಿ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅಂತ ವಿದ್ಯಾರ್ಥಿಗಳು ಪರೀಕ್ಷಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದನ್ನ ಪ್ರಶ್ನೆ ಮಾಡಿದ ಅಭ್ಯರ್ಥಿಗಳಿಗೆ ಕೆಲವರು ಬೆದರಿಕೆ ಹಾಕಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಬಂದಿದೆ. ಇನ್ನು ಮತ್ತೊಂದು ಕಡೆಯಲ್ಲಿ ಆರೋಪವನ್ನ 20ನೇ ಬ್ಲಾಕ್ ಅಭ್ಯರ್ಥಿಗಳು ತಳ್ಳಿ ಹಾಕಿದ್ದಾರೆ. ಓಎಂಆರ್ ಶೀಟ್, ಉತ್ತರ ಪತ್ರಿಕೆಯಲ್ಲಿನ ರಿಜಿಸ್ಟರ್ ನಂಬರ್ ಅನ್ನ ಅದಲು ಬದಲಾಗಿ ಈ ರೀತಿಯಾಗಿ ಒಂದು ಸಮಸ್ಯೆ ಉದ್ಭವಿಸಿತ್ತು. ಈ ಕಾರಣಕ್ಕಾಗಿ ಅರ್ಧ ಗಂಟೆ ಜಾಸ್ತಿ ನೀಡಿದ್ರು ಅಂತ ಅಭ್ಯರ್ಥಿಗಳು ಉತ್ತರ ಕೊಟ್ಟಿದ್ದಾರೆ. ನಮ್ಮ ಕ್ವಶನ್ ಪೇಪರ್ ನಂಬರ್ ಸೇಮ್ ಇರ್ಬೇಕು ವಿತ್ ಆನ್ಸರ್ ಶೀಟ್ನಲ್ಲಿ. ಆದ್ರೆ ಇವ್ರು ಏನ್ ಮಾಡಿದಾರೆ ಅಂದ್ರೆ ತಮ್ಮ ಇದ್ರಾಗೆ ಅಡಚರಣೆಗೋಸ್ಕರ ನಮ್ಮನ್ನ ಇಲ್ಲಿ ಬಲಿ ಕೊಡಾಕತ್ತಾರೆ. ಹೆಂಗಂದ್ರೆ ನೋಡೋಣ, ಇಲ್ಲಿ ಆನ್ಸರ್ ಶೀಟ್ನಾಗ ಒಂದು ನಂಬರ್, ಕ್ರಮಶ ಸಂಖ್ಯೆನಾಗ ಒಂದು ನಂಬರ್. ಹಿಂಗಿದ್ರೆ ಇದು ಏನರ ಇದು ಹಾಕೈತಾಣ, ನಮ್ದು ಅಲ್ಲಿ ವ್ಯಾಲಿಡ್ ಹಾಕೈತಿ, ಇದು ಹಾಕೈತಾಣ, ಇದು ನಾವು ಬರೆದ್ರೂ ಅನಾಸ್ತಿ ಹಾಕೈತಿ. ಇಲ್ಲಿ ಆನ್ಸರ್ ಶೀಟ್ನಾಗ ಮತ್ತು ಕ್ವಶನ್ ಪೇಪರ್ನಾಗ ಸೇಮ್ ಇರ್ಬೇಕು ಅಂದ್ರೆ ಅದೇ ಪ್ರಾಬ್ಲಮ್ ಅದಣ್ಣ. ಅದೇ ಪ್ರಾಬ್ಲಮ್ ಅದಾಯ್ತಾನ, ಅದಕ್ಕೆ ನಮ್ಗೆ 20 ಮಿನಿಟ್ಸ್ ಕೊಟ್ಟಿದ್ದೆ. ಕ್ವಶನ್ ಪೇಪರ್ ಆನ್ಸರ್ ಶೀಟ್ ಎರಡು ಮ್ಯಾಚ್ ಆಗಬೇಕಣ, ಅಂದ್ರಷ್ಟು ನಮ್ದು ಆನ್ಸರ್ ಶೀಟ್ ಏನಾಗಿದ್ದು ವ್ಯಾಲಿಡ್ ಹಾಕಿದೆ. ಇದು ಇಲ್ಲೊಂದು ಇಲ್ಲೊಂದು ಕೊಟ್ರೆ ವ್ಯಾಲಿಡ್ ಹಾಕೈತ ಅಣ್ಣ, ಅದು ಅದ್ರ ಪ್ರಶ್ನೆ ಇತ್ತಣ್ಣ ನಮ್ದು. ಅದ್ರ ಸಂಬಂಧ ನಾವು ಹೊರಗಡೆ ಬಂದ್ವಿ ಕೊಟ್ಟಿದ್ದ ಕಾರಣಕ್ಕೆ ಅದನ್ನ ಯಾರು ಇಶ್ಯೂ ಮಾಡಿಲ್ಲ. ನಾವು ಬಂದು ಹೊರಗಡೆ ಇಶ್ಯೂ ಮಾಡಿ, ಇದನ್ನ ದೊಡ್ಡ ಇಶ್ಯೂ ಮಾಡಿದ್ವಿ. ಹಿಂಗೆ ಚೇಂಜ್ ಆಗಿದ್ದು ಇದು ನಮ್ದು ರಿಸಲ್ಟ್ ವ್ಯಾಲಿಡ್ ಆಗಂಗಿಲ್ಲ ಮೇಡಮ್. ಇದ ಎರಡು ಮ್ಯಾಚ್ ಆಗಬೇಕಣ, ನಾವು ಒಂದೇ ಪೇಪರ್ ಬರೆದಾಗ ಇದು ಇದೇ ಸೇಮ್ ಇತ್ತಣ. ಇಲ್ಲಿ ಏನಾಗೈತಿ, ಇಲ್ಲಿ ಬೇರೆ ಐತಿ, ಇಲ್ಲಿ ಬೇರೆ ಐತಣ. ಇದು ಕ್ವಶನ್ ಪೇಪರ್ ಇಂದಣ, ಇದು ಆನ್ಸರ್ ಶೀಟ್. ಮಾರ್ನಿಂಗ್ ಬರ್ದಾಗ ಎರಡು ಈಕ್ವಲ್ ಇತ್ತಣ, ಆನ್ಸರ್ ಶೀಟ್ ಪ್ಲಸ್ ಕ್ವಶನ್ ಪೇಪರ್. ಇದ ಎರಡು ಮ್ಯಾಚ್ ಆಗಬೇಕಣ, ನಾವು ಒಂದೇ ಪೇಪರ್ ಬರ್ದಾಗ ಇದು ಇದೇ ಸೇಮ್ ಇತ್ತಣ. ಇಲ್ಲಿ ಏನಾಗೈತಿ, ಇಲ್ಲಿ ಬೇರೆ ಐತಿ, ಇಲ್ಲಿ ಬೇರೆ ಐತಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಯಲ್ಲಪ್ಪ ಸೋಲಾರಗೋಪ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯಲ್ಲಪ್ಪ, ಮೊದಲ ಬಾರಿಗೆ ನಾವು ಇಷ್ಟೊಂದು ನಿರ್ಲಕ್ಷ್ಯತನವನ್ನು ನೋಡಿದ್ದು, ಮತ್ತೊಂದು ಕಡೆಯಲ್ಲಿ ಬಹುದೊಡ್ಡದಾಗಿರುವಂತಹ ಒಂದು ಲೋಪದೋಷ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಒಂದು ಪರೀಕ್ಷೆಯಲ್ಲಿ ಓಎಂಆರ್ ಹಾಗೂ ಉತ್ತರ ಪತ್ರಿಕೆಯ ನಂಬರ್ ಏನಿದೆ ಅದೇ ಸಮನಾಗಿ ಇಲ್ಲ ಅಂತಂದ ಮೇಲೆ ಪರೀಕ್ಷೆಯ ಬಗ್ಗೆ ಬಹಳಷ್ಟು ಗೊಂದಲ ಮೂಡೋದಕ್ಕೆ, ಮತ್ತೊಂದು ಕಡೆಯಲ್ಲಿ ಪರೀಕ್ಷೆ ವ್ಯರ್ಥ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಪರೀಕ್ಷಾರ್ಥಿಗಳು ಏನೆಲ್ಲ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ, ಏನಿದು ಗೊಂದಲ ಅಂತ? ಸಂತೋಷ್, ಕೆಇಎ ಬೋರ್ಡ್ ಏನು ಅಂತಂದ್ರೆ ಎಕ್ಸಾಮ್ ನ ಏನ್ ಕರೆದಿತ್ತು, ಈ ಎಕ್ಸಾಮ್ ಅಂತಂದ್ರೆ ಪ್ರಾರಂಭದಲ್ಲೂ ಒಂದು ಗೊಂದಲ ಕೂಡ ಆಗಿತ್ತು. ಅದೇ ವಾದ ಇಲ್ಲಿ ಅಂತಂದ್ರೆ ಕಳೆದ 8 ದಿನಗಳ ಹಿಂದ್ಗಡೆ ಅಷ್ಟಂದ್ರೆ ಹಾಲ್ ಟಿಕೆಟ್ ಅನ್ನ ಹೊರಡಿಸಿತ್ತು. ಆ ಹಾಲ್ ಟಿಕೆಟ್ ನಲ್ಲಿ ಅಂತಂದ್ರೆ ಇಲ್ಲಿ 2 ಗಂಟೆಯಲ್ಲೇ ಒಂದೇ ಈಗ ಒಂದೊಬ್ಬ ವಿದ್ಯಾರ್ಥಿ ಇಲ್ಲಿ ಎಕ್ಸಾಮ್ ಬರೀಬೇಕಾದ್ರೆ ಮತ್ತೊಂದು ವಿದ್ಯಾರ್ಥಿಯನ್ನ ಇಲ್ಲಿ ಅಂತಂದ್ರೆ ಧಾರವಾಡದಲ್ಲಿ ಪರೀಕ್ಷಾ ಕೇಂದ್ರ ಇದ್ರೆ ಆತನ ಅದೇ ನಂತರ ಇಲ್ಲಿ ಅಂದ್ರೆ ಅದೇ ದಿನ ಮತ್ತೊಂದು ಎಕ್ಸಾಮ್ ಅನ್ನ ಇಲ್ಲಿ ಆತ ಇಲ್ಲಿ ಬೆಳಗಾವಿಯಲ್ಲಿ ಬೆಂಗಳೂರಲ್ಲಿ ಬರೀಬೇಕು. ಈ ರೀತಿಯಾದಂತಹ ಒಂದು ಎಡವಟ್ಟನ್ನು ಮಾಡಿಕೊಂಡಿತ್ತು. ಅದು ಒಬ್ಬ ವಿದ್ಯಾರ್ಥಿ 2 ಗಂಟೆಗಳ ಕಾಲ ಇಲ್ಲಿ ಅಂತ ಅವಕಾಶವನ್ನು ಮಾಡಿಕೊಟ್ಟಿತ್ತು. ಅಂದ್ರೆ ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ ಇದು ವಿದ್ಯಾರ್ಥಿಗೆ ಆಗೋದಿಲ್ಲ. ಪರೀಕ್ಷೆಗಳನ್ನ ಒಂದೇ ಎರಡು ಪರೀಕ್ಷೆಗಳನ್ನ ಒಂದೇ ಕಡೆ ಇಡಬೇಕು ಅಂತ ಹೇಳಿ ಸಾಕಷ್ಟು ಇದಕ್ಕೆ ಅಂದ್ರೆ ವಿದ್ಯಾರ್ಥಿಗಳು ಅಸಮಾಧಾನವನ್ನು ಈ ಕೆಇಇ ಬೋರ್ಡ್ ವಿರುದ್ಧ ಇಲ್ಲಿ ಅಂದ್ರೆ ಅಸಮಾಧಾನವನ್ನು ಹಾಕಿದ್ರು. ಇದ್ರ ನಂತರ ಇಲ್ಲೇ ಹೋರಾಟಕ್ಕೆ ಮಣಿದ ಕೆಇಇ ಬೋರ್ಡ್ ಇಲ್ಲಿ ಅಂದ್ರೆ ನೀವು ಎಲ್ಲಿ ಬೇಕಾದ್ರೂ ಎಕ್ಸಾಮ್ ಬರುವುದು, ಒಂದೇ ಹಾಲ್ ಟಿಕೆಟ್ ಅನ್ನ ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ, ಅದನ್ನ ನಾವು ಅಧಿಕೃತವಾಗಿ ಅದನ್ನ ಘೋಷಣೆ ಮಾಡ್ತೀವಿ, ಇದನ್ನ ಅಧಿಕೃತ ಅಂತ ಒಪ್ಕೋತೀವಿ ಅಂತ ಕೆಇಇ ಬೋರ್ಡ್ ಹೇಳ್ತು. ಅದ್ರ ನಡುವೆ ಇಲ್ಲಿ ಅಂತಾರೆ ಇವತ್ತು ಸುಸೂತ್ರವಾಗಿ ಎಕ್ಸಾಮ್ ಎಲ್ಲಾ ಕಡೆ ಅಂತಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ತಮ್ಮ ಜೀವನ ರೂಪಿಸಿದ್ದಾಗಿ ಅದರಲ್ಲಿ FTA ಪರೀಕ್ಷೆಯನ್ನ ಇವತ್ತು ಬರೆದು ಆ ಪರೀಕ್ಷಾ ಕೇಂದ್ರದಿಂದ ಇವತ್ತು ಹೊರಗಡೆ ಬಂದು ವಿದ್ಯಾರ್ಥಿಗಳು ತಮ್ಮ ಅಸಮಾಧಾನವನ್ನು ಅವರು ಹಾಕಿದ್ದಾರೆ. ಅದು ಎಲ್ಲಿ ಅಂತಂದ್ರೆ ಹುಬ್ಬಳ್ಳಿಯ ಒಂದು ಘಂಟಿಕೆರೆಯ ಶಾಂತಿಕೇತನ ಕಾಲೇಜ್ ಅಂದ್ರೆ ಆ ಶಾಂತಿಕೇತನ ಕಾಲೇಜಲ್ಲಿ ಒಂದು ಪರೀಕ್ಷಾ ಕೇಂದ್ರವನ್ನು ಮಾಡಲಾಗಿತ್ತು. ಅಲ್ಲಿ 20 ಅಭ್ಯರ್ಥಿಗಳಿಗೆ ಅರ್ಧ ಗಂಟೆಗಳ ಕಾಲ ಇಲ್ಲಿ ಅಂತಂದ್ರೆ ಹೆಚ್ಚು ಸಮಯ
ಕಾಲಾವಕಾಶ ನೀಡಿದ್ದಾರೆ ಅಂತ ಹೇಳಿ ಇಲ್ಲಿ ಹೊರಗಡೆ ಕೆಲವೊಂದಿಷ್ಟು ಬಂದು ವಿದ್ಯಾರ್ಥಿಗಳು ಆರೋಪ ಮಾಡಿದ್ರು. ಏನು 20 ಬ್ಲಾಕ್ ಏನು ಬ್ಲಾಕ್ ನಲ್ಲಿರುವಂತಹ ಏನು 20 ವಿದ್ಯಾರ್ಥಿಗಳಂದ್ರೆ ಅವರಿಗೆ ಅಧಿಕ ಸಮಯ ಇಲ್ಲಿದ್ರೆ ಸಿಬ್ಬಂದಿ ನೀಡಿದ್ದಾರೆ ಅನ್ನೋದು ಒಂದ್ ಕಡೆ ಅಂತಂದ್ರೆ ಇಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಇಲ್ಲಿ ಅಂತಂದ್ರೆ ಅಸಮಾಧಾನವನ್ನು ಹೊರ ಹಾಕಿದ್ರು. ಪ್ರಶ್ನೆ ಮಾಡಿದ ಅಭ್ಯರ್ಥಿಗಳಿಗೆ ಬೆದರಿಕೆ ಇಲ್ಲಿ ಅಂತಂದ್ರೆ ಹಾಕಿದ್ರು ಸಹಿತ ಇಲ್ಲಿ ಅಂದ್ರೆ ಆರೋಪವನ್ನು ಮಾಡಿದ್ರು. ಆದ್ರೆ ಮತ್ತೊಂದು ಕಡೆ ಈ ಸಂಪಟಂಗೆ ಈ 20 ಬ್ಲಾಕ್ ಇನ ಅಭ್ಯರ್ಥಿಗಳಿದ್ರೆ ಅವರು ಇಲ್ಲಿ ಅಂತಂದ್ರೆ ಆರೋಪವನ್ನು ತಳ್ಳಿ ಹಾಕಿದ್ರೆ ಓನರ್ ಶಿಟ್ ಮತ್ತು ಉತ್ತರ ಪತ್ರಿಕೆಯಲ್ಲಿ ರಿಜಿಸ್ಟರ್ ನಂಬರ್ ಅದ್ರ ಬದಲು ಆಗಿ ಇಲ್ಲಿ ಅಂತಂದ್ರೆ ಸಮಸ್ಯೆ ಆಗಿತ್ತು. ಹೀಗಾಗಿ ನಮಗೆ ಅರ್ಧ ಗಂಟೆ ಜಾಸ್ತಿ ಸಮಯವನ್ನ ಇಲ್ಲಿ ಅಂತಂದ್ರೆ ಸಿಬ್ಬಂದಿಗಳು ನೀಡಿದ್ದಾರೆ. ಇದಕ್ಕೆ ಯಾವುದೇ ರೀತಿಯಾಗಿ ಇಲ್ಲಿ ಅಂತಂದ್ರೆ ಬಣ್ಣ ಹಚ್ಚುವುದು ಬೇಡ ಮತ್ತು ಇದರಲ್ಲಿ ಗೊಂದಲ ಉಂಟು ಮಾಡುವುದು ಬೇಡ ಅಂತೇಳಿ ಕೆಲವೊಂದಿಷ್ಟು ಏನು ಅಲ್ಲಿ ಏನು 20 ಅಭ್ಯರ್ಥಿಗಳಿಗೆ ಇಲ್ಲಿ ಅಂತಂದ್ರೆ ಸಮಾವಕಾಶ ಏನು ಮಾಡಿಕೊಟ್ಟಿತ್ತು ಆ ಅಭ್ಯರ್ಥಿಗಳು ಇಲ್ಲಿ ಅಂತಂದ್ರೆ ಈ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಸಂತೋಷ್, ಧನ್ಯವಾದಗಳು ಯಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ.